ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಲಿಕಾಳೆ ನಲವತ್ನಾಲ್ಕರ ವಿಡಿಯೋ ವಿಶ್ಲೇಷಣೆ ಈ ಒಂದು ಕಲಿಕಾಳೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳು ಮತ್ತು ಅದರೊಂದಿಗೆ ಹೊಂದಿಕೊಳ್ಳುವ ಅಕ್ಷರಗಳನ್ನು ಸೇರಿಸಿದರೆ ಒಂದು ಪ್ರಾಣಿ ಅಥವಾ ವಸ್ತುವಿನ ಹೆಸರು ದೊರೆಯುವುದು ಮಾದರಿಯಂತೆ ಸಂಖ್ಯೆಗಳನ್ನು ಪ್ರಾಣಿ ಅಥವಾ ವಸ್ತುವಿನೊಂದಿಗೆ ಹೋಲಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಒಂದಷ್ಟು ಭಿನ್ನರಾಶಿಗಳನ್ನು ಒಂದಷ್ಟು ಶೇಕಡಾ ಬೆಲೆಗಳನ್ನು ಇನ್ನೊಂದಷ್ಟು ದಶಮಾಂಶ ಸಂಖ್ಯೆಗಳನ್ನು ಈ ಒಂದು ಕೋಷ್ಟಕದ ಒಳಗಡೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಕೆಳಗಡೆ ಒಂದು ಕೋಷ್ಟಕ ಕೊಟ್ಟಿದ್ದಾರೆ ನೋಡಿ ಸೊ ಶೇಕಡ ಅದರಲ್ಲಿ ಬರ್ತಕ್ಕಂಥ ಬೆಲೆಗಳನ್ನು ಶೇಕಡ ಬೆಲೆಗಳನ್ನು ಇಲ್ಲಿ ಭಿನ್ನರಾಶಿನ ಈ ಕಾಲಂನಲ್ಲಿ ದಶವಂಶಗಳ ಈ ಕಾಲಮ್ನಲ್ಲಿ ಬರೆದ್ರೆ ನೋಡಿ ಮೊದಲನೇ ಅಕ್ಷರ ಇದೆ ಇಲ್ಲಿ ಆರ್ ಇದೆ ಇಲ್ಲಿ ಎ ಇದೆ ಇಲ್ಲಿ ಟಿ ಇದೆ ಸೊ ಆರ್ ಎ ಟಿ ಏನಾಗುತ್ತೆ ರ್ಯಾಟ್ ಈ ರೀತಿ ಒಂದೊಂದು ಕ್ಲೂಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿಗೆ ಯಾವುದು ಬರುತ್ತೆ ಇಲ್ಲಿಗೆ ಯಾವುದು ಬರುತ್ತೆ ಹಂಗಾರೆ ಪ್ರಾಣಿಯ ಹೆಸರು ಯಾವುದು ಇಲ್ಲಿಟ್ಟು ಒಂದು ಪಾಯಿಂಟ್ ಒಂದು ಐದು ದಶವಾಂಶ ಸಂಖ್ಯೆಯನ್ನು ಕೊಟ್ಟರೆ ದಶಾಂಶ ಸಂಖ್ಯೆ ಕೊಟ್ಟ ಮೇಲೆ ಇದರ ಆಧಾರದ ಮೇಲೆ ಭಿನ್ನರಾಶಿಯನ್ನು ಶೇಕಡವನ್ನು ನೋಡಿ ಇಲ್ಲಿ ಭಿನ್ನರಾಶಿಯನ್ನು ಕೊಟ್ಟವೇ ಇದರ ಆಧಾರದ ಮೇಲೆ ನಾವು ಶೇಕಡವನ್ನು ಮತ್ತು ದಶವಾಂಶವನ್ನು ಅದರಲ್ಲಿ ಮೊದಲ ಅಕ್ಷರಗಳೇನು ಬರ್ತೋ ಆ ಅಕ್ಷರಗಳನ್ನು ಸೇರಿಸಿದರೆ ಈ ಪ್ರಾಣಿಯ ಹೆಸರು ಈ ಒಂದು ಕಾಲಮಲ್ಲಿ ಪ್ರಾಣಿಯ ಹೆಸರುಗಳನ್ನು ಬರುತ್ತೆ ಯಾವ ರೀತಿ ಅಂತೇಳಿ ಉಳಿದಿರ್ತಕ್ಕಂಥವುಗಳನ್ನು ಈಗ ಹುಡುಕ್ತಾ ಹೋಗೋಣ ನೋಡಿ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಮೊದಲನೇದೇ ಏನಿದೆ ಇದು ಮೊದಲನೇ ಅವರು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಎರಡನೇ ಲೈನಲ್ಲಿ ಈ ಒಂದು ಎ ಇಪ್ಪತ್ತೈದು ಪರ್ಸೆಂಟ್ ಅಂತೇಳಿ ಕೊಟ್ಟವನು ಆ ಮೇಲುಗಡೆ ಕೋಷ್ಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಅಂದಾಗ ನಾವು ಶೇಕಡ ಕ್ರಮದಲ್ಲಿ ಬರೆದಾಗ ಅದು ನೂರನೇ ಇಪ್ಪತ್ತೈದು ಅಂತ ಬರುತ್ತೆ ಆ ಮೇಲಿನ ಕೋಷ್ಟಕದಲ್ಲಿ ಹುಡುಕಿದಾಗ ಅದಕ್ಕೆ ಎನ್ ಅಕ್ಷರ ಇದೆ ನೂರನೇ ಇಪ್ಪತ್ತೈದು ಅಂದರೆ ದಶವಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿದ್ದು ಎರಡು ಐದು ಬರುತ್ತೆ ನಮಗೆ ಗೊತ್ತಿದೆ ಅದನ್ನು ಮೇಲಿನ ಕೋಷ್ಟಕದಲ್ಲಿ ಹುಡುಕಿದಾಗ ಟೀ ಸೊನ್ನೆ ಬಿಂದು ಎರಡು ಐದು ಅಂತ ಬರುತ್ತೆ ಈಗ ನೋಡಿ ಇಲ್ಲಿ ಎ ಇದೆ ಇಲ್ಲಿ ಎನ್ ಇದೆ ಇಲ್ಲಿ ಟಿ ಇದೆ ಆ್ಯಂಟ್ ಅಂತ ಬಂತು ನೆಕ್ಸ್ಟ್ ಎರಡನೇ ಕಾಲಮ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೀ ಒಂದು ಪಾಯಿಂಟ್ ಒಂದು ಐದು ದಶಾಂಶ ಸಂಖ್ಯೆನ ಕೊಟ್ಟನೆ ಒಂದು ಬಿಂದು ಒಂದು ಐದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ನೂರ ಹದಿನೈದು ಡಿವೈಡೆಡ್ ಬೈ ನೂರಾಗುತ್ತೆ ಅದರ ಜೊತೆಯಲ್ಲಿರ್ತಕ್ಕಂಥ ಅಕ್ಷರ ಎ ಅಂದರೆ ಮೇಲಿನ ಕೋಷ್ಟಕ ಇದೆಯಲ್ಲ ಕೋಷ್ಟಕದಲ್ಲಿ ಹುಡುಕಿ ಬರೆದಿರ್ತಕ್ಕಂಥದ್ದು ಇನ್ನು ನೂರ ಹದಿನೈದನ್ನು ಶೇಕಡ ಕ್ರಮದಲ್ಲಿ ಬರೆದಾಗ ನೂರ ಹದಿನೈದು ಪರ್ಸೆಂಟು ಅದರಲ್ಲಿ ಅದರ ಜೊತೆ ಬಿ ಇದೆ ಹಾಗಾಗಿ ಬಿ ಎ ಟಿ ಬಿ ಎ ಟಿ ಬ್ಯಾಟ್ ನೆಕ್ಸ್ಟ್ ಸಂಖ್ಯೆನೂ ಅಷ್ಟೇ ನೂರನೇ ಐವತ್ತು ಕೊಟ್ಟರೆ ಅದ್ರ ಜೊತೆ ಓ ಇದೆ ಅರ್ಥ ಆಗ್ತಿದೆಯಾ ನೂರನೇ ಐವತ್ತಂದರೆ ಸ ದಶಂಶ ಸಂಖ್ಯೆಯಲ್ಲಿ ಬರೆದಾಗ ಸೊನ್ನೆ ಬಿಂದು ಐದು ಸೊನ್ನೆ ಅದರ ಜೊತೆ ಜಿ ಇದೆ ನೂರನೇ ಐವತ್ತನ್ನು ಶೇಕಡ ಕ್ರಮದಲ್ಲಿ ಬರೆದಾಗ ಐವತ್ತು ಪರ್ಸೆಂಟ್ ಆಗುತ್ತೆ ಅದ್ರ ಜೊತೆ ಡಿ ಇದೆ ಡಿ ಓ ಜಿ ಡಿ ಒ ಜಿ ಡಾಗು ನೆಕ್ಸ್ಟ್ ಪಿ ನೂರ ಹತ್ತು ಪರ್ಸೆಂಟ್ ಅಂತ ಕೊಟ್ಟಾನೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ನೂರ ಹತ್ತು ಡಿವೈಡೆಡ್ ಬೈ ಅಂತ ಆಗುತ್ತೆ ಅದರ ಜೊತೆ ಇ ಇದೆ ಆ ಕೋಷ್ಟಕವನ್ನು ಮೇಲಿನ ಕೋಷ್ಟಕ ಇದೆಯಲ್ಲ ಆಗಲೇ ತೋರಿಸಿದ್ನಲ್ಲ ಅದನ್ನು ಹುಡುಕಿ ಬರೆದಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ನೂರ ಹತ್ತನ್ನು ದಶಮಾಂಶ ಸಂಖ್ಯೆಯ ರೂಪದಲ್ಲಿ ಬರೆದಾಗ ಒಂದು ಬಿಂದು ಒಂದು ಸೊನ್ನೆ ಬರುತ್ತೆ ಅದರ ಜೊತೆ ಇದೆ ಪಿ ಇ ಎನ್ ನೆಕ್ಸ್ಟ್ ಕೊನೆಯದೇನಪ್ಪ ಅಂದರೆ ನೂರನೇ ಹನ್ನೊಂದು ಅದರ ಜೊತೆ ಎ ಇದೆ ಈ ಹನ್ನೊಂದನ್ನು ಶೇಕಡ ಕ್ರಮದಲ್ಲಿ ಬರೆದ್ರೆ ಹನ್ನೊಂದು ಪರ್ಸೆಂಟ್ ಅದ್ರ ಜೊತೆ ಸಿ ಇದೆ ಆ ಹನ್ನೊಂದನ್ನು ದಶಮದ ಸಂಖ್ಯೆಯಲ್ಲಿ ಬರೆದಾಗ ನೂರನೇ ಹನ್ನೊಂದು ಆಗಿರೋದನ್ನ ಸೊನ್ನೆ ಬಿಂದು ಒಂದು ಒಂದು ಆಗುತ್ತೆ ಅದ್ರ ಜೊತೆ ಪಿ ಇದೆ ಸಿ ಎ ಪಿ ಕ್ಯಾಪ್ ಇದಿಷ್ಟು ಈ ಒಂದು ಕಲಿಕಾಳಿಗೆ ಸಂಬಂಧಿಸಿದಂಥ ವಿಡಿಯೋ ವಿಶ್ಲೇಷಣೆ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದರ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆ ನೋಡವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು